ಅಳಿಲು ಸೇವೆ ಘನವಾದ ಕಾರ್ಯದಲ್ಲಿ ಒಂದಷ್ಟು ಸೇವೆ ಸಲ್ಲಿಸಿ ಇದು ನನ್ನ ಅಳಿಲು ಸೇವೆ ಎನ್ನುವುದುಂಟಲ್ಲವೇ ಈ ಗಾದೆ ಮಾತಿನ ರೂಢಿ ಮಾತಿನ ಇಂದೊಂದು ದೊಡ್ಡ ಕಥೆ ಇದೆ ಅದನ್ನು ನಾನು ನಿಮಗೆ ಹೇಳಿಕೊಡ್ತೀನಿ ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿ ಆಮೇಲೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ ಪೂರ್ವಕಾಲದಲ್ಲಿ ಶ್ರೀರಾಮಚಂದ್ರನ ಪತ್ನಿಯಾದ ಸೀತಾದೇವಿಯನ್ನು ರಾವಣಾಸುರನು ಅಪಹರಿಸಿ ಲಂಕಾಪಟ್ಟಣಕ್ಕೆ ಒಯ್ದ ಇದೆಲ್ಲರಿಗೂ ಗೊತ್ತಿದ್ದ ವಿಷಯನೇ ಆಗ ಶ್ರೀರಾಮನು ಸುಗ್ರೀವ ಹನುಮಂತ ಅಂಗದ ಜಾಂಬವಂತ ಮುಂತಾದ ಮಾನರ ವೀರರ ಸಹಾಯದಿಂದ ಲಂಕೆಯ ಮೇಲೆ ಯುದ್ಧಕ್ಕೆ ಹೊರಟ ಲಂಕಾಪಟ್ಟಣಕ್ಕೆ ಹೋಗಬೇಕಾದ್ರೆ ದಕ್ಷಿಣ ಸಮುದ್ರ ದಾಟಬೇಕಿತ್ತು ಅದಕ್ಕಾಗಿ ಶ್ರೀರಾಮ ವಾನರ ಸೇನೆಯ ಸಹಾಯದಿಂದ ಸಮುದ್ರದ ಮೇಲೆ ಸೇತುವೆ ನಿರ್ಮಿಸಲಾರಂಭಿಸಿದ ಇದೊಂದು ಅಗಾಧ ಕಾರ್ಯ ಅಸಂಖ್ಯಾತ ಕೋತಿಗಳು ದೊಡ್ಡ ದೊಡ್ಡ ಬಂಡೆಗಳನ್ನು ಕಲ್ಲುಗಳನ್ನು ಒತ್ತು ತಂದು ಸಮುದ್ರದಲ್ಲಿ ಉರುಳಿಸಿ ಸೇತುವೆ ಕಟ್ಟತೊಡಗಿದ್ರು ಆ ಸಮಯದಲ್ಲಿ ಒಂದು ಅಳಿಲು ಶ್ರೀರಾಮನಲ್ಲಿನ ಭಕ್ತಿ ಭಾವದಿಂದ ತಾನೂ ಸಹ ಈ ಕೆಲಸಕ್ಕೆ ಕೈಲಾದ ಸಹಾಯ ಮಾಡಿ ಪುಣ್ಯ ಸಂಪಾದಿಸಬೇಕೆಂದು ಯೋಚಿಸಿತು ಆದರೆ ಅಳಿಲು ಪಾಪ ತೀರಾ ಪುಟ್ಟ ಪ್ರಾಣಿ ಅದು ಭಾರಿ ಬಂಡೆ ಕಲ್ಲುಗಳನ್ನು ಹೊರಲು ಸಾಧ್ಯವಿಲ್ಲ ಆದರೂ ಅದು ಸುಮ್ಮನೆ ಕುಳಿತುಕೊಳ್ಳಲಿಲ್ಲ ಅದು ಸಮುದ್ರದ ನೀರಿನಲ್ಲಿ ಮುಳುಗಿ ಮೈವದ್ದೆ ಮಾಡಿಕೊಂಡು ತೀರದಲ್ಲಿದ್ದ ಮರಳಿನಲ್ಲಿ ಹೊರಳಾಡಿತು ಅದರ ಮೈ ಮೇಲೆ ನುಣ್ಣನೆಯ ಮರಳು ಮೆತ್ತಿಕೊಂಡಿತು ಅದು ಆ ಕೋತಿಗಳು ಸೇತುವೆ ಕಟ್ಟುವಲ್ಲಿಗೆ ಹೋಗಿ ಆ ಮರಳನ್ನು ಜಾಡಿಸಿತು ಅದು ಹಾಗೆ ಒಂದು ಕ್ಷಣವೂ ಬಿಡುವಿಲ್ಲದೆ ಮಾಡಿದ್ದರಿಂದ ಕೊನೆಗೆ ಒಂದು ಇಟ್ಟಿಗೆಯಷ್ಟು ಗುಪ್ಪೆಯಾಯಿತು ಸೇತುವೆ ನಿರ್ಮಾಣದಲ್ಲಿ ಒಂದು ಪುಟ್ಟ ಪ್ರಾಣಿಯಾದ ಅಳಿಲು ಇಂಥ ಸೇವೆ ಮಾಡಿದ್ದು ನೋಡಿ ರಾಮಚಂದ್ರನಿಗೆ ತುಂಬಾ ಸಂತೋಷವಾಯಿತು ಆದರ ಭಕ್ತಿಗೆ ಶ್ರದ್ಧೆಗೆ ಪ್ರೀತಿಯಿಂದ ಆ ಅಳಿಲನ್ನು ಎತ್ತಿಕೊಂಡು ಅದರ ಬೆನ್ನ ಮೇಲೆ ಸವರಿದ ಆಗ ಆ ಅಳಿಲ ಬೆನ್ನಿನ ಮೇಲೆ ಮೂರು ಬಿಳಿ ಪಟ್ಟೆಗಳುಂಟಾದವು ಇಂದಿಗೂ ಅಳಿಲುಗಳ ಮೈ ಮೇಲೆ ಬಿಳಿ ಪಟ್ಟಿ ಇರುವುದಕ್ಕೆ ಅದೇ ಕಾರಣ ಅನ್ನುತ್ತಾರೆ ಯಾವುದೇ ಕಾರ್ಯದಲ್ಲಿ ಪೂರ್ಣ ಶ್ರದ್ಧೆ ಇದ್ದವರು ಸ್ವಲ್ಪವೇ ಆದರೂ ಸಹಾಯ ಮಾಡಿದಾಗ ಅಳಿಲು ಸೇವೆಗೆ ಹೋಲಿಸುತ್ತಾರೆ ಈ ಅಳಿಲು ಸೇವೆಗೆ ಇಲ್ಲಿ ಹೆಸರು ಬಂದದ್ದು ಈ ವಿಡಿಯೋ ನಿಮಗೆ ಹೇಗೆ ಅನಿಸುತ್ತೆ ಅಂತ ನಮ್ಮ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡ್ರಿ ಧನ್ಯವಾದ ಮತ್ತೆ ಭೇಟಿಯಾಗ್ತೀವಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ನೋಡ್ತಾ ಇರಿ ಈ ವಿಡಿಯೋಗಳನ್ನು